ನಮಸ್ಕಾರ ವೀಕ್ಷಕರೇ, ಜಿಎಸ್ಎಸ್ ಮಾಧ್ಯಮಕ್ಕೆ ಸ್ವಾಗತ. ಇವತ್ತಿನ ಎಪಿಸೋಡ್ನ ನಾನು ಯಾವ ವಿಚಾರ ಅಂತ ಬಹುಶಃ ಹೇಳೋದೇ ಬೇಕಾಗಿಲ್ಲ. ನನ್ನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಎಸ್, ಹೋದ ವರ್ಷ ಇಷ್ಟೊತ್ತಲ್ಲಿ ನಮ್ಮ ಕಿವಿಗೆ ಬಿದ್ದ ಸುದ್ದಿ ಸುಳ್ಳಾಗ್ಲಿ ಸುಳ್ಳಾಗಿರ್ಲಿ ಅಂತ ಎಲ್ಲರೂ ಬೇಡ್ಕೋತಾ ಇದ್ವಿ. ಆದರೆ ದೈವ ಇಚ್ಛೆ ಬೇರೇನೆ ಇತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿ ಒಂದು ವರ್ಷ. ಅದರ ಪುಣ್ಯಸ್ಮರಣೆ ಊರಲ್ಲಿ ಅಂತ ಹೇಳಲ್ಲ, ಏರಿಯಾ ಏರಿಯಾ ಅಂತ ಹೇಳಲ್ಲ, ಬಹುಶಃ ನಮ್ಮ ರಾಜ್ಯದಲ್ಲೇ ಎಲ್ಲ ಮೂಲೆಗಳಲ್ಲಿ ಈ ಒಂದು ಪುಣ್ಯಸ್ಮರಣೆನ ಒಂಥರ ದೇವರ ಪೂಜೆ ಅನ್ನೋ ಲೆಕ್ಕದಲ್ಲಿ ಆಚರಿಸ್ತಾ ಇದ್ದಾರೆ ಎಲ್ಲ ಪುನೀತ್ ಅವರ ಅಭಿಮಾನಿಗಳು. ಅವರನ್ನ ಕಳ್ಕೊಂಡಿದ್ದು ಎಷ್ಟು ದೊಡ್ಡ ಲಾಸ್ ಅನ್ನೋದು ಎಲ್ಲರಿಗೂ ಅರಿವಾಗಿರೋದು. ಪುನೀತ ಪರ್ವ ಕಾರ್ಯಕ್ರಮ ನಡೀತು, ಗಂಧದ ಗುಡಿ ಡಾಕ್ಯುಮೆಂಟ್ರಿ ರಿಲೀಸ್ ಆಯಿತು. ಪುನೀತ್ ಅವರು ಹೋಗ್ತಾ ಹೋಗ್ತಾ ಬರೀ ಒಬ್ಬ ಆಕ್ಟರ್ ಆಗಿ, ಒಬ್ಬ ಸಿಂಗರ್ ಆಗಿ, ಒಬ್ಬ ಡಾನ್ಸರ್ ಆಗಿ, ಒಬ್ಬ ಕಲಾವಿದನಾಗಿ ಅಷ್ಟೇ ಹೋಗ್ಲಿಲ್ಲ, ಒಬ್ಬ ಮನುಷ್ಯ ಮಾನವೀಯತೆಯನ್ನ ಮೆರೆಯೋದು ಅಂದ್ರೆ ಏನು ಅನ್ನೋದನ್ನ ತೋರಿಸ್ಕೊಟ್ಟು ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ಗಂಧದ ಗುಡಿ ಚಿತ್ರ ಇದಕ್ಕೆ ಹೊರತಲ್ಲ, ಅದರಲ್ಲಿ ಹೇಳಿರೋದೇ ಮಾನವೀಯತೆ ಅಂದ್ರೆ ಏನು ಅನ್ನೋದನ್ನ, ಪ್ರತಿಯೊಂದು ಜೀವಿಗೂ ಬದುಕೋದಿಕ್ಕೆ ಎಷ್ಟು ಅರ್ಹತೆ ಇದೆ, ಪ್ರತಿಯೊಂದು ಜೀವಿಗೂ ನಾವು ಹೇಗೆ ಬೆಲೆ ಕೊಡಬೇಕು. ಜೀವಿ ಅಂದ್ರೆ ಅದು ಬರೀ ಮನುಷ್ಯ ಪ್ರಾಣಿ ಪಕ್ಷಿ ಅಲ್ಲ, ಪರಿಸರ ನಿಸರ್ಗ ಎಲ್ಲವೂ ಕೂಡ ಅಂತ. ಇಂತಹ ಅದ್ಭುತವಾದ ವ್ಯಕ್ತಿ ನಮ್ಮೊಂದಿಗಿದ್ರು ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅಂತ ಹೇಳಬಹುದು. ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ, ಮೊದಲನೆಯ ಪುಣ್ಯ ಸ್ಮರಣೆ. ಮೈಸೂರಿನಲ್ಲಂತೂ ಮೈಸೂರಿನ ಮೂಲ ಮೂಲೆಯಲ್ಲಿ ಆಚರಣೆ ನಡೀತಾ ಇದೆ. ಅಭಿಮಾನಿಗಳು ಅವರ ಭಾವಚಿತ್ರವನ್ನ ಹಾಕ್ತಿದ್ದಾರೆ, ಎಲ್ಲ ಸರ್ಕಲ್ಗಳಲ್ಲಿ ನಿಂತು ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ನಾವಿದನ್ನೆಲ್ಲ ಒಂದು ರಾಮನವಮಿ, ಜನ್ಮಾಷ್ಟಮಿ ಇಂಥ ಸಂದರ್ಭಗಳಲ್ಲಿ ದೇವರ ಪೂಜೆಯಲ್ಲಿ ನೋಡ್ತೀವಿ. ಅಂದ್ರೆ ಪುನೀತ್ ಅವ್ರನ್ನ ಒಂದು ದೇವರು ಅನ್ನೋ ಲೆಕ್ಕದಲ್ಲಿ ಪೂಜಿಸ್ತಾ ಸ್ಮರಿಸ್ತಾ ಇವತ್ತು ಅವರ ಪುಣ್ಯ ಸ್ಮರಣೆಯಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ, ಸಾಕಷ್ಟು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಹೇಗೆ ಎಲ್ಲವೂ ಪುನೀತಮಯವಾಗಿದೆ ಅನ್ನೋದನ್ನ ನೋಡೋಣ. ನಗು ನಗುತ್ತಾ ನೀನು ಕಲಿಸಿದ ಬದುಕನ್ನು ಮೊದಲು ಮಾನವನಾಗು ಎಂದು. ನಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ಇಂದಿಗೆ ವರುಷ ಕಳೆದಿದೆ. ಮನುಷ್ಯ ದೈಹಿಕವಾಗಿ ದೂರವಾದರೆ ಅದು ಅವನ ನಿಜವಾದ ಸಾವಲ್ಲ, ಅವನನ್ನು ಜನ ಮರೆತರಷ್ಟೇ ನಿಜವಾದ ಸಾವು. ನಮ್ಮ ಜನ ಕರ್ನಾಟಕ ರತ್ನನನ್ನು ಮರೆಯಲು ಸಾಧ್ಯವೇ? ಹಾಗೆ ಅಪ್ಪು ಎಂಬ ವ್ಯಕ್ತಿತ್ವಕ್ಕೆ ಸಾವೆಂಬುದು ಉಂಟೆ? ಖಂಡಿತ ಇಲ್ಲ. ಅಪ್ಪು ಎಂದಿಗೂ ಅಮರ, ಎಂದೆಂದಿಗೂ ಅಜರ ಅಮರ. ಒಬ್ಬ ವ್ಯಕ್ತಿಯನ್ನ ಒಂದು ಇಡೀ ರಾಜ್ಯ ಇಷ್ಟರ ಮಟ್ಟಿಗೆ ಪ್ರೀತಿಸುವುದನ್ನು ನಾನು ನನ್ನ ಜೀವಮಾನದಲ್ಲಿಯೇ ನೋಡಿಲ್ಲ, ಮುಂದೆಯೂ ನೋಡಲ್ಲ ಎಂದು ತಮಿಳಿನ ಖ್ಯಾತ ನಟ ಸೂರ್ಯ ಅಂದು ಪುನೀತ ಪರ್ವದಲ್ಲಿ ಹೇಳಿದ್ದರು. ಮೈ ಡಿಯರೆಸ್ಟ್ ಬ್ರದರ್, ಅಪ್ಪು ಇಸ್ ವಾಚಿಂಗ್ ಆಲ್ ಆಫ್ ಅಸ್. ಐ ಡೆಫಿನೆಟ್ಲಿ ನೋ ಹಿ ಇಸ್ ವಾಚಿಂಗ್ ಅಸ್. ಹಿ ಇಸ್ ಯುವರ್ ವೆರಿ ವೆರಿ ಕಂಟೆಂಟ್, ವೆರಿ ವೆರಿ ಸ್ಯಾಟಿಸ್ಫೈಡ್, ವೆರಿ ಕಾನ್ಫಿಡೆಂಟ್ ಐಕಾನ್. ಅಂಡ್ ಹಿಸ್ ಚಾಯ್ಸ್ ಆಫ್ sharing and giving back to the society and the spirit da vandu in the universal brotherhood da vandu form panirukku. This universal brotherhood is because of his character. ಅವರ ಮಾತು ಅಕ್ಷರಶಃ ಸತ್ಯ. ಇಡೀ ಕರ್ನಾಟಕದ ಜನರು ಅಪ್ಪುರನ್ನ ಮನೆ ಮಗನಂತೆ ಕಾಣುತ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ತಮ್ಮ ಮನೆಯ ಸದಸ್ಯನನ್ನೇ ಕಳೆದುಕೊಂಡಂತೆ ಮಮ್ಮಲ ಮರುಗುತ್ತಾರೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳು ಅಪ್ಪು ಪುಣ್ಯ ಸ್ಮರಣೆಯಲ್ಲಿ ಮಿಂದೆದ್ದು ಪುನೀತರಾಗುತ್ತಾರೆ. ಬೆಳಕೆ ಕಳೆದೋಗಿದೆ, ಸೂರ್ಯನು ಮುಳುಗಿ ಎಲ್ಲೇ ನೋಡು. ಪುನೀತ್ ರಾಜ್ಕುಮಾರ್ ಅವರ ಅಚ್ಚುಮೆಚ್ಚಿನ ಊರಲ್ಲಿ ಒಂದಾದ ಮೈಸೂರಿನಲ್ಲಿ ಅಪ್ಪು ಪುಣ್ಯಸ್ಮರಣೆಯು ಅರ್ಥಪೂರ್ಣವಾಗಿ ನಡೆದಿದೆ. ಮೈಸೂರಿನ ಸಾಕಷ್ಟು ಸರ್ಕಲ್ಗಳಲ್ಲಿ ಅಭಿಮಾನಿಗಳು ಪ್ರೀತಿಯ ಅಪ್ಪುವಿನ ಸ್ಮರಣೆ ಮಾಡಿದ್ದಾರೆ, ಅನ್ನದಾನ ಮಾಡಿ ಅಭಿಮಾನ ಮೆರೆದಿದ್ದಾರೆ. ಬಹುಶಃ ಇಂಥ ದೃಶ್ಯವನ್ನು ನಾವು ರಾಮನವಮಿ, ಆಷಾಢ ಶುಕ್ರವಾರಗಳಲ್ಲಿ ಕಾಣುತ್ತೇವೆ. ವೃತ್ತಗಳಲ್ಲಿ ದೇವರ ಭಾವಚಿತ್ರವಿಟ್ಟು ಪೂಜಿಸಿ ಪ್ರಸಾದ ಹಂಚುವಂತೆ ಪುನೀತ್ ರಾಜ್ಕುಮಾರ್ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆಯನ್ನ ಮೈಸೂರಿನ ಜನರು ದೇವರ ಪೂಜೆಯಂತೆಯೇ ಮಾಡಿದ್ದಾರೆ. ಗಂಧದ ಗುಡಿಯ ಪರಮಾತ್ಮನಿಗೆ ಕೈಮುಗಿದು ಅನ್ನದಾನ ಮಾಡಿದ್ದಾರೆ. ಮಾ
ಬಾತ್ ಮಾಡಿದೀವಿ, ಒಂದು 10 ಕೆಜಿ ಕೇಸರಿ ಬಾತ್ ಮಾಡಿದೀವಿ, ಹೊಸ ಒಂದು 20 ಕೆಜಿ ಮಾಡಿದ್ವಿ, ಇನ್ನು ಮುಂದೆ ಮಾಡ್ತೀವಿ ನೋಡೋ. ಇನ್ನು ಬಾಸ್ಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಇದೀವಿ ನಾವು. ಅಪ್ಪ ಬಾಸ್ ಅಭಿಮಾನಿಗಳು ನಾವು, ಪ್ರೀತಿ ಇದೆ, ಖುಷಿ ಇದೆ, ಬಟ್ ಅದೊಂದು ನೋವಿದೆ, ಅವರಿಲ್ಲ ಅನ್ನೋದು ಉದ್ದೇಶ. ಆದರೂ ಅಜರಾಮರ ಅಂತ ಇದೆ ಮನಸ್ಸಲ್ಲಿ ಕೂಡ, ಎಲ್ಲರ ಮನಸ್ಸಲ್ಲಿ ಇದರ ಅನ್ನೋ ಉದ್ದೇಶ ಖುಷಿ ಇದೆ ಮೇಡಮ್, ತುಂಬ ಖುಷಿ ಆಯಿತು ಮೇಡಮ್. ಸ್ನೇಹಿತರ ಬಗ್ಗೆ ಇದ್ದಾರೆ ಒಂದು ಆಟೋ, ನಮ್ಮ ಆಟೋ ಸ್ಟ್ಯಾಂಡ್ಗಳು ಆಟೋ ಸ್ನೇಹಿತರುಗಳಿದ್ದಾರೆ, ನಮ್ಮ ಹುಡುಗ ಇದ್ದಾರೆ, ಸ್ಟಾಫ್ಗಳಿದ್ದಾರೆ, ಎಲ್ಲ ಸೇರಿ ಒಟ್ಟಿಗೆ ನಮ್ಮದಲ್ಲೇ ಅದಂತ ನಾವು ಮಾಡ್ತಾ ಇದ್ದೀವಿ. ಯಾರು ಕಲೆಕ್ಟ್ ಮಾಡೋಕೆ ಹೋಗಿಲ್ಲ, ಇನ್ನು ಮುಂದೆ ಕೊಟ್ಟು ಅವ್ರಾಗ ಬಂದು ಕೊಟ್ಟರೆ ಇಸ್ಕೊತಾ ಇದೀವಿ ಅಷ್ಟೇ ಮೇಡಮ್. ಹಂಗಾಗಿ ಅಪ್ಪು ಬಾಸ್ಗೋಸ್ಕರ ಮಾಡ್ತಾ ಇದೀವಿ ಮೇಡಮ್, ಅದೊಂದು ಖುಷಿ ಇದೆ. ಪುನೀತ್ ರಾಜ್ಕುಮಾರ್ ಅವರಿಗೆ ನಾನ್ ವೆಜ್ ತುಂಬಾ ಇಷ್ಟವಾಗ್ತಿತ್ತು. ಅವರು ನಾನ್ ವೆಜ್ ಪ್ರಿಯರಾಗಿದ್ರು. ಅಪ್ಪುಗೆ ನಾನ್ ವೆಜ್ ಇಷ್ಟ ಅಂತ ಅವರ ಅಭಿಮಾನಿಯೊಬ್ಬರು ನಾನ್ ವೆಜ್ ಆಹಾರ ಸಂತರ್ಪಣೆ ಮಾಡಿದ್ದಾರೆ. ಎಷ್ಟು ಜನ ಬರುತ್ತಾರೋ, ಎಷ್ಟು ಹಣ ಖರ್ಚಾಗುತ್ತೋ ಯಾವುದನ್ನೂ ಲೆಕ್ಕಿಸದೆ ಅಪ್ಪುಗೆ ಇಷ್ಟ ಅನ್ನೋ ಒಂದೇ ಕಾರಣಕ್ಕೆ ಈ ಅಭಿಮಾನ ಮೆರೆದಿದ್ದಾರೆ. ಅಪ್ಪು ಅಭಿಮಾನಿಗಳಲ್ಲಿ ಖರ್ಚು ವೆಚ್ಚದ ಲೆಕ್ಕವಿಲ್ಲ. ಅಪ್ಪು ಮೇಲೆ ಅವರಿಟ್ಟಿರುವ ಈ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಭಿಮಾನಿ ಅಂದಾಗ ನಾನಾ ಥರ ಅಭಿಮಾನಿಗಳಿರ್ತಾರೆ. ಒಬ್ಬೊಬ್ರು ಒಂದೊಂದ್ ರೀತಿ ಅವರ ಜೀವನದಲ್ಲಿ ಅವರ ಹೀರೋಗೆ ಒಂದಷ್ಟು ಉತ್ತಮವಾದ ಜಾಗ ಕೊಟ್ಟಿರ್ತಾರೆ. ಫ್ಯಾನ್ ಆಗಿರ್ತಾರೆ, ಫ್ಯಾನ್ ಬಾಯ್, ಫ್ಯಾನ್ ಗರ್ಲ್ ಅಂತ ಹೇಳ್ತೀವಿ. ಅದೇ ರೀತಿ ಇವತ್ತಿನ ಪುಣ್ಯ ಸ್ಮರಣೆ ಆಚರಣೆಯಲ್ಲಿ ನನಗೊಬ್ರು ಕಟ್ಟ ಅಭಿಮಾನಿ ಸಿಕ್ಕಿದ್ದಾರೆ, ಸುನಿಲ್ ಅಂತ ಹೇಳಿ. ಯಾವ ಲೆವೆಲ್ಗೆ ಅಂದ್ರೆ, ನನ್ ಹಿಂದೆ ನೋಡ್ತಾ ಇದ್ದೀರಲ್ಲ ಫೋಟೋ, ಅದೆಲ್ಲ ಅವರ ಪರ್ಸನಲ್ ಕಲೆಕ್ಷನ್ಸ್. ಅಷ್ಟೇ ಅಲ್ಲ, ಅವ್ರ ಕೈನಲ್ಲಿ ಒಂದು ಟ್ಯಾಟು ಕೂಡ ಇದೆ. ಇದ್ರ ಬಗ್ಗೆ ಅವ್ರನ್ನ ಕೇಳೋಣ. ಸುನಿಲ್ ಅವ್ರ ನಮಸ್ತೆ. ನಾವು ಅವ್ರದ್ದು ಡೈಯಾರ್ಡ್ ಫ್ಯಾನ್. ನಾವು ಅವ್ರು ಇದ್ದಾಗ್ಲೇ ನಾವು ಮನೆ ಕರ್ಸ್ಬಿಟ್ಟು ಮಾಡ್ಬೇಕು ಅಂತಾನೆ ನಾವು ಅದನ್ನ ಮಾಡಿದ್ವು. ನನ್ನ ಫುಲ್ ಅವರೇ, ಅವ್ರು ಇದ್ದಾಗ್ಲೇ ಎಲ್ಲ ರೆಡಿ ಮಾಡ್ಕೊಂಡೆ ಮನೆ ಕರ್ಸ್ಬೇಕು ಅಂದ್ರು. ಒಂದು ಅವ್ರ ಸಾಯದೊಂದು ಒಂದು 2 ಮಂತ್ಸ್ ಬ್ಯಾಕ್ ಅಲ್ಲಿ ಅವ್ರ ಮನೆಗೆ ಹೋಗಿ ಬಂದೆ. ಅವ್ರು ಒಂದು ವೀಕ್ ಆದ್ಮೇಲೆ ಬರ್ತೀನಿ, ದ್ವಿತ ಶೂಟಿಂಗ್ ಇದೆ ಅದಾದ್ಮೇಲೆ ಒಂದು ವೀಕ್ ಆದ್ಮೇಲೆ ಬರ್ತೀನಿ ಖಂಡಿತ ಅಂತ ಹೇಳಿದ್ರು. ಆದ್ರೆ ಆಗ್ಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಏನ್ ಮಾತಾಡೋದು ಅವ್ರ ಬಗ್ಗೆ, ದೇವ್ರಾಗ್ಬಿಟ್ಟಿದ್ದಾರೆ ನೋಡಿ ಅವ್ರು, ದೇವ್ರೇ ನಮ್ಮ ಮನೆ ದೇವ್ರಾಗ್ಬಿಟ್ಟಿದ್ದಾರೆ. ಡೈಯರ್ಡ್ ಫ್ಯಾನ್ ಅವರು, ಅವ್ರು ಇದ್ದಾಗ್ಲಿ ನಾನು ಎಲ್ಲ ಅವ್ರು ಈಗ ಸತ್ ಮೇಲೆ ಹಾಕಿ ತೋರಿಸಿದಾರೆ, ನಾವು ಅವ್ರಿಗೆ ಇದ್ದಾಗ್ಲಿ ಹಾಕಿ ತೋರಿಸ್ಬಿಟ್ಟಿದೆ ನಾನು. ಅವ್ರು ಏನಕ್ಕೆ ಅವ್ರ ಅಭಿಮಾನಿ ಆಗ್ಬೇಕು ಅಂತ ಅಂದ್ರೆ, ಅವ್ರನ್ನ ಒಂದ್ಸರಿ ಮೀಟ್ ಮಾಡಿದ್ರೆ ಗೊತ್ತಾಗ್ತಿತ್ತು ಅವ್ರು ಏನಕ್ಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀವಿ ಅಂತ ಗೊತ್ತಾಗ್ಬಿಡ್ತಾ ಇತ್ತು ನಿಮ್ಗೆ. ಆತರ ಅಷ್ಟು ತುಂಬಾ ದೊಡ್ಡ ಅಭಿಮಾನಿ ನಾವು. ನಾವು ಅಂತಲ್ಲ, ನಮ್ ಗ್ರೂಪೇ ಒಂದಿದೆ, ಕೋರ್ಗುಡ್ ಮೈಸೂರು ಅಂತ ಒಂದು ಗ್ರೂಪೇ ಇತ್ತು. ಅವ್ರ ಕೈಲಿ ಲಾಂಚ್ ಮಾಡಿಸಿದ್ದೆ ಸ್ಟಿಕ್ಕರ್ ಎಲ್ಲ ಲಾಂಚ್ ಮಾಡಿಸಿ ತುಂಬಾ ಸರಿ ಬೇಜಾರ್ ಸರಿ ಮೀಟ್ ಮಾಡಿದೀನಿ. ಮೈಸೂರಲ್ಲಿ ಅವ್ರ ಫ್ರೆಂಡ್ ಇದ್ದಾರೆ ಸತೀಶ್ ಅಂತ, ಮಹೇಶ್ ಅಂತ, ಅವ್ರ ಕಡೆಯಿಂದಾನೆ ನಾವು ಅವ್ರ ಮುಖಾಂತರ ನಾವು ಅವ್ರನ್ನ ಭೇಟಿ ಮಾಡಿದ್ದು. ಅವ್ರ ಕಡೆಯಿಂದ ಒಂದು ಅದೃಶ್ಯ ನಾವು ಅವ್ರ ಮನೆಗೆ ಹೋಗಿ ಬಂದು, ಅವ್ರ ಮನೆಗೆ ಹೋಗಿ ಬಂದು ಅವ್ರ ತಾಯಿದು ಒಂದು 8 ತಿಂಗಳು ಹಿಂದೆ ಅವ್ರ ಮನೆಗೆ ಹೋಗಿ ಬಂದಿದೆ. ಲಾಸ್ಟ್ ಮನೆಗೆ ಬರ್ತೀನಿ ಅಂದ್ರು ಅದು ಆಗ್ಲಿಲ್ಲ ಅಷ್ಟೇ, ಅದೇ ಕೊನೆ ಉಳ್ಕೊಂಡು ಆಸೆ ಅಷ್ಟೇ. ಪುನೀತಮಯ, ಊರೆಲ್ಲ ಪುನೀತಮಯ, ಅಪ್ಪುನ ಮಿಸ್ ಮಾಡ್ಕೊಳ್ದೆ ಇರೋರೇ ಇಲ್ಲ. ಅವ್ರು ಇಲ್ವಲ್ಲ ಅನ್ನೋ ದುಃಖ ಒಂದು ಕಡೆ, ಆದರೆ ಅವ್ರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ಅಂತ ಹೇಳಿ ಅವರ ಇರುವಿಕೆಯನ್ನು ಮನದಟ್ಟು ಮಾಡ್ಕೊಳ್ತಾ ಇರುವಂತಹ ಸಂದರ್ಭ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಅದೇ ರೀತಿ ಮೈಸೂರಿನ ಶಾರದಾದೇವಿ ನಗರದಲ್ಲಿ ಕೂಡ ಇಲ್ಲಿ ಚೆನ್ನಾಗಿ ಒಂದು ಪೆಂಡಾಲ್ ಹಾಕಿ, ಗಂಧದ ಗುಡಿದು ಪೋಸ್ಟರ್ ಹಾಕಿ ಮಿಸ್ ಯು ಅಪ್ಪು ಬಾಸ್ ಅಂತ ಹಾಕಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀವಿ ಅಪ್ಪು ಅವರ ಫೋಟೋಗಳನ್ನ ಇಟ್ಟಿದ್ದಾರೆ, ಜೊತೆಗೆ ಅಪ್ಪು ಅವರದ್ದು ಹಾಗೆ ರಾಜ್ಕುಮಾರ್ ಅವರದ್ದೊಂದು ಫೋಟೋ ಇದೆ. ಅದರಲ್ಲಿ ಅಪ್ಪುಜಿ ಅಪ್ಪಾಜಿ ಅಂತ ಬರೆದಿರೋದು ನನ್ನ ಕಣ್ಣನ್ನು ಸೆಳೆದಂಥ ಫೋಟೋ ಅದು. ಅಂದರೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಕಂಪನಿ ಮಿಡಿದೆ ಇರೋರೇ ಇಲ್ಲ ಅನ್ಸುತ್ತೆ ಅಪ್ಪು ಅವರನ್ನ ಹೋದ ವರ್ಷ ಇಷ್ಟು ಹೊತ್ತಿನಲ್ಲಿ ನಮಗೆ ಅವ್ರು ಇಲ್ಲ ಅನ್ನೋ ಸುದ್ದಿ ಕೇಳಿದಾಗ. ಅವತ್ತಿನಿಂದ ಇವತ್ತಿನವರೆಗೂ 1 ವರ್ಷಗಳಾದರೂ ಕೂಡ ಅಪ್ಪು ಬಾಸ್ ನಮ್ಮ ಪ್ರೀತಿಯ ಅಪ್ಪು ಅವರನ್ನ ಖಂಡಿತ ನಮ್ಮ ಜೊತೆ ಇದ್ದಾರೆ ಅಂತ ಪ್ರತಿ ಕ್ಷಣ ಕನ್ನಡದ ಜನತೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನೇ ಮನದಟ್ಟು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಕಳ್ಕೊಂಡ್ವಿ ಅನ್ನೋದನ್ನು ಒಪ್ಪೋಕೆ ಅವರ ಅಭಿಮಾನಿಗಳು ರೆಡಿ ಇಲ್ಲ. ಅಂಥದ್ದೇ ಸಂಭ್ರಮ ಇಲ್ಲೇ ನಡೀತಾ ಇದೆ. ನನ್ನ ಜೊತೆಗೆ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರಶಾಂತ್. ಸರ್, ಇಲ್ಲಿ ಅರೇಂಜ್ಮೆಂಟ್ ಅಪ್ಪು ಬಾಸ್ ಅವರನ್ನ ಅಪ್ಪು ಅವರಿಗೋಸ್ಕರ ನೀವು ಈ ಅರೇಂಜ್ಮೆಂಟ್ ನ ಮಾಡಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮೇಡಮ್, ಅಪ್ಪು ಸರ್ ಯಾವಾಗ್ಲೂ ನಮ್ ಜೊತೆಲೇ ಇದ್ದಾರೆ. ಅವ್ರನ್ನ ನಾವು ಇನ್ನು ಅವ್ರೇನ್ ಕಳ್ಕೊಂಡಿಲ್ಲ, ಯಾವಾಗ್ಲೂ ಅವರು ನಮ್ ಜೊತೆಲೇ ಇರ್ತಾರೆ. ಮೇಡಮ್ ಎಲ್ಲ ಇಲ್ಲಿ ನಾವು ಸ್ನೇಹಿತರು ನಮ್ಮ ಹುಡುಗರು ಎಲ್ಲರೂ ಸೇರಿಸಿ ಮಾತಾಡ್ತಾ ಇರ್ತೀವಿ ಮೇಡಮ್. ಅವ್ರಿಗೆ ಅಪ್ಪು ಸರ್ ಏನ್ ಮಾಡಿದ್ರು ಎಲ್ಲ ತುಂಬಾ ಕಡಿಮೆನೆ. ಅವ್ರಿಗೆ ನಮ್ ಸಣ್ಣದ್ರಿಂದನೂ ರಾಜ್ ಸರ್ ಮತ್ತೆ ಅಪ್ಪು ಸರ್ ಮೇಲೆ ನಮ್ ತುಂಬಾ ಸಣ್ಣದ್ರಿಂದನೇ ಅಭಿಮಾನ. ಮತ್ತೆ ಅವರೆಲ್ಲ ಒಂಥರ ಏನು ದೇವತಾ ಮನುಷ್ಯರು ಇದ್ದಂಗೆ ಮೇಡಮ್. ಅವರೆಲ್ಲ
ಅವರು ನೋಡಿ ಅವ್ರು ನೋಡಿಕೊಂಡು ನಾವು ಕಲಿಯೋದು ತುಂಬ ಇದೆ. ಹಾಗಾಗಿ ಅದು ಅವ್ರನ್ನೆಲ್ಲ ಸ್ವಲ್ಪ ಅವ್ರ ಗುಣಗಳನ್ನ ನಾವು ಸ್ವಲ್ಪ ರೂಢಿಸ್ಕೊಳ್ತಾ ಇದ್ದೀವಿ. ಅಯ್ಯೋ, ನಾವು ಅದರಿಂದ ಹೊರಬರೋಕ್ಕೆ ಒಂದು 4-5 ದಿನನಾದರೂ ಬೇಕಾಗ್ತದೆ ಮೇಡಮ್. ತುಂಬ ಅಪ್ಸೆಟ್ ಆದು, ಹಾಗಾಗಿ ಏನೋ ನಮ್ಮನೇಲೆ ಯಾರೋ ಒಬ್ಬರನ್ನ ಕಳ್ಕೊಂಡಂಗೆ ಆಗ್ತದೋ, ಆ ರೀತಿ ತುಂಬ ಬೇಜಾರಾಗ್ತದೆ ಮೇಡಮ್. ಅದು ಚಂದನವನದ ಅಪ್ಪುವಿನ ಸ್ಮರಣೆ ಇವತ್ತಿಗೆ ನಿಂತು ಬಿಡೋಲ್ಲ. ಅಪ್ಪು ನೆನಪು ನಿತ್ಯ ನಿರಂತರ. ಮೈಸೂರಿನಲ್ಲಿ ಅಪ್ಪು ಅಭಿಮಾನಿಗಳು ನಾಳೆಯೂ ಅವರ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಮೊದಲ ವರ್ಷದ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭಾನುವಾರ 3,000 ಜನರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ. ಇದಕ್ಕಾಗಿ ಸಕಲ ಸಿದ್ಧತೆಯೂ ನಡೆದಿದೆ. ಇದೆಲ್ಲವೂ ಪ್ರೀತಿಯ ಅಪ್ಪುಗಾಗಿ. ಅಭಿಮಾನಿಗಳು ತಮ್ಮ ನೆನಪಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನ ಜೀವಂತವಾಗಿ ಸಿದ್ದಾರೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಗೆ ಅಪ್ಪು ಕಣ್ಮರೆಯಾಗಿ ಇಂದಿಗೆ ವರುಷವಾಗಿದೆ. ಕಾಣದಂತೆ ಮಾಯವಾದರೂ ಅವರು ಎಲ್ಲಿದ್ದಾರೆಂದು ನೋಡಿದರೆ ಅವರಿದ್ದರು ಅಪಾರ ಅಭಿಮಾನಿಗಳ ಹೃದಯದಲ್ಲಿ, ಅಪ್ಪು ಇದ್ದರು ಕನ್ನಡಿಗರ ಮನದಲ್ಲಿ. ಸರ್ವಂ ಪುನೀತಮಯಂ ಅಂತ ಹೇಳ್ಬೋದು. ಇವತ್ತು ಎಷ್ಟು ಕಡೆ ಪೂಜೆಗಳು ನಡೀತಾ ಇದೆ, ಆರಾಧನೆಗಳು ನಡೀತಾ ಇದೆ, ಎಷ್ಟು ಕಡೆ ಅನ್ನದಾನ ನಡೀತಾ ಇದೆ, ಬಹುಶಃ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅನ್ಸುತ್ತೆ. ಪುನೀತ್ ಹಾಡು ಒಟ್ಟೊಟ್ಟಿಗೆ ಅವರು ನಟಿಸಿರುವಂತ ಎಲ್ಲಾ ಚಿತ್ರದ ಹಾಡುಗಳು ಊರು ತುಂಬ ಎಲ್ಲಾ ಕಡೆ ಕೇಳಿಸ್ತಾ ಇದೆ. ಅದು ಪುನೀತ್ ಅವರನ್ನ ಸ್ಮರಿಸ್ತಾ ಇರುವಂತಹ, ಗೌರವ ನೀಡ್ತಾ ಇರುವಂತಹ ರೀತಿ ಅಂತ ಹೇಳ್ಬೋದು. ಇವತ್ತು ಮೈಸೂರಿನಲ್ಲಂತೂ ಪುನೀತಮಯವಾಗಿದೆ, ಎಲ್ಲಾ ಕಡೆ ಅನ್ನದಾನ ಆಗ್ತಾ ಇದೆ. ಎಲ್ಲೆಲ್ಲಿ ಅಂತ ಹೇಳಿದ್ರೆ, ಈಗ ತಾನೇ ನೋಡಿದ್ವಿ ಒಂದು ಅಜ್ಜಿ ಬಂದ್ಬಿಟ್ಟು ದೇವರ ಪೂಜೆಗೆ ಪೂಜೆ ಮಾಡೋ ಹಾಗೆ ಮಂಗಳಾರತಿ ಮಾಡಿದ್ದಾರೆ. ಪುನೀತ್ ಅವರ ಫೋಟೋ ಎದುರಿಗೆ ಸಿಹಿ ಮತ್ತೆ ಖಾರ ಏನು ಎಲ್ಲರಿಗೂ ಅನ್ನದಾನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಎಡೆ ಇಡೋದು ಅಂತ ಹೇಳ್ತೀವಲ್ಲ, ಹಾಗಿಟ್ಟಿದ್ದಾರೆ, ದೀಪ ಹಚ್ಚಿಟ್ಟಿದ್ದಾರೆ. ದೇವರ ಸಮಾನ, ದೇವರ ಸ್ವರೂಪಿ ಆಗಿಸಿದ್ದಾರೆ ಪುನೀತ್ ಅವರನ್ನ. ಇದಕ್ಕೆ ಯಾರಿಗೆ ಏನು ಹೇಳಬೇಕು, ಒಂದು ವುಡ್ ಪ್ಲೈಯಿಂಗ್ ಅಂಗಡಿಯವರು, ಮೆಕ್ಯಾನಿಕ್ ಅಂಗಡಿಯವರು, ಒಂದು ಟೆಂಟ್ ಶಾಪ್ನವರು, ಇನ್ನೊಂದಷ್ಟು ಜನ ಯೂತ್ಸ್, ನಮ್ಮ ಅಪ್ಪು ಬಾಸ್ ಅನ್ಕೊಂಡು ಒಂದಷ್ಟು ಜನ ಯೂತ್ಸು, ಎಲ್ಲ ಸೆಕ್ಟರ್ನವರು, ಎಲ್ಲ ರೀತಿಯ ಜನ ಕೂಡ ಪುನೀತ್ ಅವರ ಮೇಲೆ, ಪವರ್ ಸ್ಟಾರ್ ಅವರ ಮೇಲಿನ ಅಭಿಮಾನವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಪದಗಳಲ್ಲಿ ಬಹುಶಃ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗಿಷ್ಟವಾದಂಥ ಊಟಗಳನ್ನು ಹಂಚೋದು, ಅವ್ರಿಗಿಷ್ಟವಾದ ಹಾಡುಗಳನ್ನು ಹಾಕೋದು, ಅವ್ರಿಗಿಷ್ಟವಾದದ್ದನ್ನೇ ಎಲ್ಲವನ್ನ ಮಾಡೋದು, ಈ ರೀತಿ ಎಲ್ಲರೂ ಕೂಡ ಅಪ್ಪುವಿನ ಮೇಲಿನ ಪ್ರೀತಿಯನ್ನು, ಅಭಿಮಾನವನ್ನು, ಗೌರವವನ್ನು ಇವತ್ತಿನ ದಿನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಯಾರು ಯೋಚನೆ ಮಾಡ್ತಾ ಇಲ್ಲ, ನಾವು ಇದಕ್ಕೆ ದುಡ್ಡು ಹಾಕಿ ಮಾಡ್ತಾ ಇದ್ದೀವಿ, ಒಂದು ಸೌಂಡ್ ಸಿಸ್ಟಮ್ ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ, ಕೈ ತೊಳೆಯೋ ನೀರಿನ ವ್ಯವಸ್ಥೆ, ಊಟ ತಿಂಡಿ ವ್ಯವಸ್ಥೆ, ಅದಕ್ಕೆ ತಟ್ಟೆ ಲೋಟಗಳ ವ್ಯವಸ್ಥೆ, ಈ ಒಂದು ಡೆಕೋರೇಷನ್ ಮಾಡಿಸಿರುವಂಥದ್ದು, ಪೂಜೆ ಮಾಡಿಸ್ತಾ ಇರುವಂಥದ್ದು, ಇದಕ್ಕೆ ಹೇಗೆ ಫಂಡ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಕ್ಕೂ ರೆಡಿ ಇಲ್ಲ. ಹೋಗ್ಲಿ, ಇವ್ರ ಕೆಲಸ ಯಾರಿಗೆ ತಲುಪಬೇಕು, ಈಗ ದೊಡ್ಡ ಮನೆಗೆ ತಲುಪುತ್ತಾ, ಅವ್ರ ಅಭಿಮಾನವನ್ನು ನೋಡ್ತಾರಾ ಗೊತ್ತಿಲ್ಲ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಅಪ್ಪು ಸರ್ ಮಾತ್ರ ನಮಗೆ ಮುಖ್ಯ, ಅವ್ರು ಯಾವತ್ತೂ ನಮ್ಮೊಂದಿಗೆ ಜೀವಂತವಾಗಿದ್ದಾರೆ ಅನ್ನೋ ಮಾತುಗಳು, ಆ ಭಾವನೆಗಳು ಮಾತ್ರ ಎಲ್ಲ ಕಡೆ ಎದ್ದು ಕಾಣಿಸ್ತಾ ಇದೆ. ಒಂದಷ್ಟು ಇಮೋಷನಲ್ ಆಗುವುದು ಖಂಡಿತ ಹೌದು, ಅವ್ರು ಇಲ್ಲ ಅನ್ನೋ ದುಃಖ ನಿರಂತರವಾಗಿ ಎಲ್ಲರಲ್ಲಿರುತ್ತೆ. ಆದರೆ ಅವರು ಅವರ ಕಲಾವಿದನಾಗಿ, ಒಬ್ಬ ಅದ್ಭುತವಾದ ಮಾನವನಾಗಿ, ಅದ್ಭುತವಾದ ವ್ಯಕ್ತಿತ್ವವಾಗಿ ನಮ್ಮೊಂದಿಗೆ ಯಾವಾಗಲೂ ಚಿರಾಯುವಾಗಿ ಜೀವಂತವಾಗಿ ಇರ್ತಾರೆ ಅನ್ನೋ ನಂಬಿಕೆ ಮಾತ್ರ ಎಲ್ಲರಲ್ಲೂ ಎದ್ದು ಕಾಣ್ತಾ ಇದೆ. ನೋಡ್ತಾ ಇರಿ, GSS ಮಾಧ್ಯಮ, ಇದು ಕಿರುಚಾಟ ಅಲ್ಲ, ಸ್ಪಷ್ಟತೆ.